ವ್ಯಾಪಾರಸ್ಥರ ಅನುಕೂಲಕ್ಕಾಗಿಯೇ ಜಿಎಸ್ಟಿ ತೆರಿಗೆ ಆರಂಭ ಎಂದು ಚಂದ್ರಕಾಂತ್ ಲೋಕರಿ ಅವರು ಚಿಕ್ಕೋಡಿಯಲ್ಲಿ ನಡೆದ ಒಂದು ದಿನದ ಸರಕು ಮತ್ತು ಸೇವಾ ತೆರಿಗೆ ಕಾರ್ಯಾಗಾರದಲ್ಲಿ ಹೇಳಿದರು. ಸಮಸ್ತ ಭಾರತ ದೇಶದಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ಹಾಗೆ ಮಾಡಲು ಭಾರತ ಸರ್ಕಾರ ಜಿಎಸ್ಟಿ ತೆರಿಗೆ ಕಾಯ್ದೆ ತಂದಿದೆ. ಇದರಿಂದ ವ್ಯಾಪಾರಸ್ಥರು ರಾಜ್ಯ ವಾಣಿಜ್ಯಕರ ಇಲಾಖೆ ಈ ಮೊದಲು ಸಲ್ಲಿಸಬೇಕಾದ 8 ನಮೂನೆಯಲ್ಲಿ ಸಲ್ಲಿಸಬೇಕಾದ ಮಾಹಿತಿ ತಪ್ಪಿಸಿದೆ. ಅಲ್ಲದೆ ಕೇಂದ್ರೀಯ ವಾಣಿಜ್ಯಕರ ವಿಭಾಗಕ್ಕೆ ಸಲ್ಲಿಸಬೇಕಾದ 4 ನಮೂನೆಯ ಮಾಹಿತಿ ರದ್ದು ಮಾಡಿ ಕೇವಲ ಒಂದೇ ಜಿಎಸ್ಟಿ ಕರದ ರೂಪದಲ್ಲಿ ವಾಣಿಜ್ಯ ಹಾಗೂ ಸೇವೆಗಳ ಕರ ವ್ಯಾಪಾರಸ್ಥರು ಸರ್ಕಾರಕ್ಕೆ ತುಂಬಲು ಸರಳ ವಿಧಾನ ಅಳವಡಿಸಿ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲ ಮಾಡಿದೆ ಎಂದು ಡೆಪ್ಯುಟಿ ಕಮಿಷನರ್ ವಾಣಿಜ್ಯ ತೆರಿಗೆ ಬೆಳಗಾವಿ ವಿಭಾಗದ ಶ್ರೀ ಚಂದ್ರಕಾಂತ್ ಲೋಕ್ರೆ ಹೇಳಿದರು. ಅವರು ಇಂದು ಚಿಕ್ಕೋಡಿಯಲ್ಲಿ ಆಯೋಜಿಸಿದ್ದ ಒಂದು ದಿನದ ಸರಕು ಮತ್ತು ಸೇವಾ ತೆರಿಗೆ ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮ ಅನಿಸಿಕೆ ಹೇಳಿದರು. ಕಾರ್ಯಾಗಾರದಲ್ಲಿ ಮಾತನಾಡುವಾಗ ಅವರು ದೇಶದಲ್ಲಿ 1 ಕೋಟಿಗೆ ಮಿಕ್ಕಿ ವ್ಯಾಪಾರಸ್ಥರು ತಮ್ಮ ಸಂಸ್ಥೆಗಳನ್ನು ಜಿಎಸ್ಟಿದಲ್ಲಿ ನೋಂದಣಿ ಮಾಡಿದ್ದಾರೆ ಹಾಗೂ ಸರ್ಕಾರವು ನೋಂದಣಿ ಪೂರ್ಣ ಉಚಿತ ಇಟ್ಟಿದೆ ಎಂದರು. ಜಿಎಸ್ಟಿ ಕರ ಬಂದು 4 ವರ್ಷ ಪೂರೈಸಿದೆ ಹಾಗೂ ಜಿಎಸ್ಟಿ ಉದ್ದೇಶ ಪೂರ್ತಿ ಮಾಡುವ ದಾರಿಯಲ್ಲಿ ನಡೆದಿದೆ ಎಂದರು. ವ್ಯಾಪಾರಸ್ಥರು ವಾಣಿಜ್ಯ ತೆರಿಗೆಯ ಮೇಲೆ ಆಗುವ ತಿದ್ದುಪಡಿ, ನೋಟಿಸ್, ಅಮೆಂಡ್ಮೆಂಟ್ ತಿಳಿದುಕೊಳ್ಳುತ್ತಿರಬೇಕು ಎಂದರು ಹಾಗೂ ಯಾವುದೇ ವ್ಯಾಪಾರಸ್ಥರಿಗೆ ಏನೇ ಅಡಚಣೆ ಬಂದರೂ ನೇರ ಸಂಪರ್ಕಿಸಲು ಹೇಳಿದರು. ದೇಶಾದ್ಯಂತ ಒಂದೇ ತೆರಿಗೆ ವ್ಯವಸ್ಥೆ ಇರಬೇಕು, ಒಂದೇ ಸಿಸ್ಟಮ್ ಇರಬೇಕು. ತೆರಿಗೆಯ ಹೊರೆ ಇರಬಾರದು, ವರ್ತಕರುಗಳ ಮೇಲೆ ತೆರಿಗೆಗಳ ಹೊರೆ ಇರಬಾರದು. ಎಲ್ಲ ತೆರಿಗೆಯನ್ನು ಕ್ರೋಢೀಕರಿಸಿ ಒಂದೇ ಒಂದು ತೆರಿಗೆ ಹಂಗಿದ್ರೆ ಯಾವ ತೆರಿಗೆ ಬಂದು ಆ ಬ್ರೀಮ್ಯಾಗ ಎಲ್ಲ ಬರ್ತಾರೆ ನಮ್ಗೆ ಯಾರು ಕೊಡ್ತಿಲ್ಲ. ಇಲ್ಲಿ ಮಟ್ಟ ಏನೇನು ಆಗ್ತಾ ಇದೆ ಎಲ್ಲ ನಮ್ಮ ಎಲ್ಲ ಐಡಿಯಾ ಇದೆ. ನಮ್ಗಿಂತ ಇವನ್ನ ಹೆಚ್ಚಿಗೆನೂ ಬರ್ತದೆ ಅಂತ ಹೇಳಿ ಇಲ್ಲಿ ಮೊದಲು ಸೆಂಟ್ರಲ್ ಎಕ್ಸೈಸ್ ಅವ್ರು ಹಾಕ್ತಿದ್ರು. ಅವರೊಂದು 5 ಪ್ರಕಾರ ತೆರಿಗೆ ಹೆಚ್ಚಿದ್ರು. ಕಸ್ಟಮ್ಸು, ಸೆಂಟ್ರಲ್ ಎಕ್ಸೈಸು, ಸರ್ವಿಸ್ ಟ್ಯಾಕ್ಸು, ಕಂಟ್ರೋಲಿಂಗ್ ಡ್ಯೂಟಿ, ಸೆಸ್ಸು ಅಂತೇಳಿ 5 ಪ್ರಕಾರ ತೆರಿಗೆ ಹಾಕ್ತಿದ್ರು. ಅವ್ರು ನಿಮಗೆಲ್ಲ ಇಂಡೈರೆಕ್ಟ್ಲಿ ನಿಮ್ಮ ಮೇಲೆ ತೆರಿಗೆ ಹೆಚ್ಚಿದ್ದು ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ನಿಮ್ಮ ಪ್ರೊಡಕ್ಷನಲ್ಲಿ ಹೆಚ್ಚಿದ್ದು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜ್ನಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಕಟ್ತಾ ಇದ್ದ ನೀವು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ತಂದರೆ ನೀವು ಒಂದು ಟ್ಯಾಕ್ಸ್ ಬೇಕು ತರಬೇಕಾಗಿತ್ತು. ನಿಮ್ಮ ಬಿಲ್ಲಲ್ಲಿ ಇರ್ತದೆ ನೋಡಿ, ಸ್ಟೀಲ್ ಬಿಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಆಯ್ತಾ? ಸೊ ಅದೇ ಥರ ಸ್ಟೇಟ್ನಾಗ ನಮಗೆ 8 ಪ್ರಕಾರ ತೆರಿಗೆ ಇದ್ದವ್ರು. ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವ್ಯಾಟ್ ಇತ್ತು, ಸಿ ಎಸ್ ಟಿ ಇತ್ತು, ಕೆ ಟಿ ಜಿ ಇತ್ತು, ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಇತ್ತು, ಬೆಟ್ಟಿಂಗ್ ಟ್ಯಾಕ್ಸ್ ಇತ್ತು, ಲಕ್ಸುರಿ ಟ್ಯಾಕ್ಸ್ ಇತ್ತು. ಸೊ ಈ ರೀತಿಯಾಗಿ 8 ಪ್ರಕಾರ ತೆರಿಗೆ ಇತ್ತು. ಸೊ ಎಲ್ಲ ತೆರಿಗೆ ಸೇರಿಸಿ ಅವರವ್ರ ರಾಜ್ಯದಾಗ ಬೇರೆ ಬೇರೆ ತೆರಿಗೆ ಒಂದು ಗುರುಸಿ ಒಂದೇ ಜಿ ಎಸ್ ಟಿ ಅಂತ ಮಾಡಬೇಕು. ಒಂದು ಅವರು ಏನಾಗ್ತಿತ್ತು ಮೊದಲು ಡೀಲರ್ಗಳು ಅವ್ರಿಗೂ ಕಂಪ್ಲೈಂಟ್ ಮಾಡಬೇಕು, ಸೆಂಟ್ರಲ್ ಎಕ್ಸೈಸ್ನವರು ಕಂಪ್ಲೈಂಟ್ ಮಾಡಬೇಕು, ನಮಗೂ ಮಾಡಬೇಕು. ಅಲ್ಲಿ ಕಂಪ್ಲೈಂಟ್ ಮಾಡಬೇಕು, ಇಲ್ಲಿ ರಿಟರ್ನ್ ಕಂಪ್ಲೈಂಟ್ ಮಾಡಬೇಕು. ಅಲ್ಲಿ ಆಡಿಟ್ ಕರೆದಾಗ ಅಲ್ಲಿ ಹೋಗಬೇಕು, ಇಲ್ಲಿ ಆಡಿಟ್ ಕರೆದಾಗ ಇಲ್ಲಿ ಹೋಗಬೇಕು. ಅವರು ಇನ್ಸ್ಪೆಕ್ಷನ್ ಮಾಡಬೇಕು, ಇವರು ಇನ್ಸ್ಪೆಕ್ಷನ್ ಮಾಡಬೇಕು, ಎಲ್ಲ ಕಿರಿಕಿರಿ. ಅದೆಲ್ಲ ಒಂದು ವ್ಯವಸ್ಥೆ ಅನ್ನು ತಪ್ಪಿಸೋಕ್ಕೋಸ್ಕರ ಒಂದೇ ರೀತಿಯಾದ ತೆರಿಗೆ ಇರಬೇಕಂತೇಳಿ ಜಿ ಎಸ್ ಟಿ ತಗೋಂತ ಉದ್ದೇಶ. ಅದರಿಂದ ನಂತರ ಕಾರ್ಯಾಗಾರದಲ್ಲಿ ಶ್ರೀ ಬಸವರಾಜ್ ಮಡಿವಾಳ್, ಅಸಿಸ್ಟೆಂಟ್ ಕಮಿಷನರ್ ವಾಣಿಜ್ಯ ತೆರಿಗೆ ನಿಪ್ಪಾಣಿ ಇವರು ಮಾತನಾಡುತ್ತಾ, ವ್ಯಾಪಾರಸ್ಥರು ವೇಳೆಯಲ್ಲಿ ಸರಿಯಾಗಿ ತಮ್ಮ ವ್ಯವಹಾರದ ರಿಟರ್ನ್ ಫೈಲ್ ಮಾಡಬೇಕು ಹಾಗೂ ಸಹಕರಿಸಬೇಕೆಂದು ಹೇಳಿದರು. ವ್ಯಾಪಾರಸ್ಥರು ತಮ್ಮ ಸರಕುಗಳನ್ನು ಮಾರಾಟ ಮಾಡಲು ರವಾನಿಸುತ್ತಿದ್ದಾಗ ಇ ವೇ ಬಿಲ್ ಜೊತೆಗೆ ವಾಹನಗಳನ್ನು ಕಳಿಸುವುದು ಸೂಕ್ತ ಎಂದರು. ವ್ಯಾಪಾರಸ್ಥರು ಸರಕು ಮಾರಾಟ ಮಾಡಿದಾಗ ತಕ್ಷಣ ನಗದು ಪಾವತಿ ಮಾಡುವುದು ಒಳ್ಳೆಯದು ಎಂದರು. ಚಿಕ್ಕ ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ಹಾಗೆ ಜಿಎಸ್ಟಿ ಕರ ತುಂಬಲು ಹೇಳಿಕೆ ನೀಡಲು ತುಂಬಾ ಅವಕಾಶ ಮಾಡಿಕೊಟ್ಟಿದೆ ಎಂದರು. ವ್ಯಾಪಾರಸ್ಥರು ವರ್ಷದ ಕೊನೆಗೆ GSTR 10 ನಮೂನೆಯಲ್ಲಿ ತಮ್ಮ ಮಾಹಿತಿ ಕಡ್ಡಾಯವಾಗಿ ಕೊಡಬೇಕೆಂದರು. ಬದಲಾವಣೆಗಳ ಬಗ್ಗೆ ಹೇಳಬೇಕಂತಂದ್ರೆ ಜಿಎಸ್ಟಿ ಅನ್ನ ಸಸ್ಪೆಂಡ್ ಮಾಡಬಹುದು. ಯಾಕಂತಂದ್ರೆ 3B ಮತ್ತೆ R1 ಗೆ ಹ್ಯೂಜ್ ಮಿಸ್ಟೇಕ್ಸ್ ಇನ್ ದಿ 3B ಅಂಡ್ R1. R1 ಮತ್ತೆ 3B ಅಲ್ಲಿ ಮಿಸ್ಟೇಕ್ಸ್ ಏನಾದರೂ ಇದ್ರೆ ಆಸ್ ಪರ್ Section 21 ಅಲ್ಲಿ ನಾವು GSTN ಸಸ್ಪೆಂಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ 86B ಅನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅಂದರೆ IT ಸೆಟಲ್ಮೆಂಟ್ ಬಗ್ಗೆ ರಿಸ್ಟ್ರಿಕ್ಷನ್ಸ್ ಮಾಡಿ ಓನ್ಲಿ 5% IT ಸೆಟಲ್ಮೆಂಟ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಜೊತೆಗೆ ಏನು ನೀವು ಈಗ ಫೈನಲ್ ರಿಟರ್ನ್ ಮಾಡ್ತೀರಿ, ಫೈನಲ್ ರಿಟರ್ನ್ GSTN 10 ಅನ್ನು ಡ್ಯೂ ಡೇಟ್ ಮುಗಿದೋಗಿದೆ ಆಲ್ರೆಡಿ. ಸೊ ಫೈನಲ್ ರಿಟರ್ನ್ ಅಂದರೆ ಏನು ರಿಟರ್ನ್ ಫೈಲಿಂಗ್ ತನ್ನ ಏನು ಟ್ಯಾಕ್ಸ್ ಪೇಯರ್ಸನ್ನ ಕ್ಲೋಸ್ ಮಾಡ್ತಾನೆ, ಬಿಸ್ನೆಸ್ಸನ್ನು ಕ್ಲೋಸ್ ಮಾಡ್ತಾನೆ, ಆವಾಗ ಅವನು ಅಟ್ ದ ಎಂಡ್ ಆಫ್ ಇಯರ್ ಅವನು ಫೈನಲ್ ರಿಟರ್ನನ್ನು ಮಾಡಬೇಕು. ಅದನ್ನು ಕೂಡ ಅಕ್ಟೋಬರ್ 31ಗೆ ಅದು ಇತ್ತು, ಅದು ಕೂಡ ಕ್ಲೋಸ್ ಆಗಿದೆ. ಜೊತೆಗೆ ಆ್ಯನುವಲ್
ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ಸಂಜಯ್ ಅಡ್ಕೆ ಅವರು ಜಿಎಸ್ಟಿ ಕರವನ್ನು ದೇಶದಲ್ಲಿ ಸರಿಯಾದ ಸಮಯಕ್ಕೆ ಪ್ರಾರಂಭಿಸಿದೆ, ಅಲ್ಲದೆ ಜಿಎಸ್ಟಿ ತುಂಬುವುದರಿಂದ ದೇಶದ ಅಭಿವೃದ್ಧಿಯಲ್ಲಿ ಸಹಾಯ ಆಗುತ್ತದೆ ಎಂದರು. ಅಧ್ಯಕ್ಷೀಯ ಭಾಷಣದಲ್ಲಿ ಜಗದೀಶ್ ಗೌಡ್ ಗಿಮ್ಮಟ್ ಅವರು ಮಾತನಾಡುತ್ತಾ, ವ್ಯಾಪಾರಸ್ಥರು ತಮ್ಮ ಅಡಚಣೆಗಳನ್ನು ಅಧಿಕಾರಿಗಳೊಂದಿಗೆ ಹಂಚಿ ತಮ್ಮ ಅಡಚಣೆಗಳನ್ನು ನಿಭಾಯಿಸಿಕೊಳ್ಳಬೇಕು, ಹಾಗೂ ವರ್ತಕರು ಸರಳ ರೀತಿಯಿಂದ ತಮ್ಮ ಕರ ತುಂಬಬೇಕೆಂದು ಹೇಳಿದರು. ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಸಂದಾಯವಾದ ಕರವನ್ನು ಸರ್ಕಾರಕ್ಕೆ ಜಮಾ ಮಾಡುವುದು ಕರ್ತವ್ಯವಾಗಿದೆ ಎಂದರು. ಒಂದು ಕಡೆ ನಾವು ಅಭಿವೃದ್ಧಿ ಕೇಳ್ತೀವಿ, ಒಂದು ಕಡೆ ನಾವು ಅಂದ್ರೆ ನಾನು ಹಿಡ್ಕೊಂಡಿರೋದು ನಾನು ಯಾಕೆ ಟ್ಯಾಕ್ಸ್ ತುಂಬಬೇಕು, ನಾನು ಯಾಕೆ ತುಂಬಬೇಕು, ಈ ಭಾವನೆಗಳು ನಾವು ನೀವು ಅಂತಾವ ಸೇಲ್ ಟ್ಯಾಕ್ಸ್ ನೀವು ಯಾಕೆ ತುಂಬಬೇಕು, ನಾ ಯಾಕೆ ಅಂತಾವ ಇನ್ಕಮ್ ಟ್ಯಾಕ್ಸ್ ನಾ ಯಾಕೆ ತುಂಬಬೇಕು ಕೇಳ್ತಿರ್ತೀವಿ. ನಾವು ಟ್ಯಾಕ್ಸ್ ತುಂಬೋದ್ರೆ ಬೆನಿಫಿಟ್ ಇಲ್ರಿ, ಅರೆ ಯಾರು ತುಂಬ ದೇಶಕ್ಕೆ ಕೊಡೋದಲ್ಲ ಮತ್ತೆ ಕೊಡೋದು, ನಾವು ಟ್ಯಾಕ್ಸ್ ಉಳಿಸ್ಕೊಳ್ಳೋದು ನಾವಲ್ಲ ಅಂತ ತಿಳಿದ್ರು ಇನ್ಕಮ್ ಟ್ಯಾಕ್ಸ್ ಇರ್ಬೇಕಾದ್ರೆ ಸೇಲ್ ಟ್ಯಾಕ್ಸ್ ಇರ್ಬೇಕಾ, ದೇಶದಲ್ಲಿ ಟ್ಯಾಕ್ಸ್ ನಾವು ಶುರು ಮಾಡಬೇಕು ನಾವು ತುಂಬ ಅದಕ್ಕೆ ನಮ್ಮ ಫಲ ನಾವು ಸರಿಯಾಗಿ ವ್ಯಾಪಾರಸ್ತಲ ಇನ್ಕಮ್ ಟ್ಯಾಕ್ಸ್ ತುಂಬುವಂತ ದೊಡ್ಡದ ಶ್ರೀಮಂತ ನಾವು ಸರಿಯಾಗಿ ತುಂಬಿಕೊಂಡು ಸರಿ ಇದ್ದೀವಿ ಅಂದ್ರೆ ದೇಶ ಪ್ರಗತಿ ಆಗುತ್ತೆ. ಯಾವುದೂ ಸಾಧ್ಯ ನರೇಂದ್ರ ಮೋದಿ ಅವರ ಸರ್ಕಾರದ ಗೊತ್ತಾಗಿದ್ದ ಇದಕ್ಕೆ ಹಾಕುವುದಿಲ್ಲ. ಸಭೆಯಲ್ಲಿ ಮಂಜುನಾಥ್ ಡಂಬಳ್ ಪ್ರಸ್ತಾವನೆ ಮಾಡಿದರು, ಬಲರಾಮ್ ಡಂಬಳ್ ಸ್ವಾಗತಿಸಿದರು, ಉದಯ್ ಪಾಟೀಲ್ ಹಾಗೂ ಡಾಕ್ಟರ್ ಉತ್ತಮ್ ನೇಜೆ ಕಾರ್ಯಕ್ರಮ ನಡೆಸಿಕೊಟ್ಟರು. ಸಭೆಯಲ್ಲಿ ಆದಿನಾಥ್ ಶೆಟ್ಟಿ, ರಾಮಚಂದ್ರ ಅಶ್ವತ್ಪುರ್, ಶಿವಾಜಿ ಮಾಳಿ, ಸಂಜು ಕಾಳಿಂಗೆ ಹಾಗೂ ಚಿಕ್ಕೋಡಿಯ ಎಲ್ಲ ವಿತರಕರು ಉಪಸ್ಥಿತರಿದ್ದರು.